राधे राधे नन्न रसी राधे। ಉಹಿದೆ ಯಮನ್ ಬಗ್ಗೆನ? ಹಾ, ಇನ್ನು ಅವಳ ಜೊತೆಲಿ ಇದ್ದಿಯಲ್ಲ, ಹೇಗಿದ್ದಾಳೆ ಅವಳ ಅಮ್ಮಲ್ಲಿ? ನಿಮಗೆ ಗೊತ್ತಲ್ವಾ ಸರ್ ಆ ಮನೆಯವ್ರ ಬಗ್ಗೆ, ಅಲ್ಲವ್ರು ಹೇಗೆ ಖುಷಿಯಾಗಿರ್ತಾರೆ ಹೇಳಿ. ಇಂದ್ರಾಣಿ ಅತ್ತೆ ಬಿಟ್ಟರೆ ಬೇರೆ ಯಾರೂ ಖುಷಿಯಾಗಿಲ್ಲ ಸರ್ ಆ ಮನೆಯಲ್ಲಿ. ಆ ಮನೆಯಲ್ಲಿ ವೈದ್ಯಮ್ಮನಿಗೆ ಬೆಲೆನೇ ಇಲ್ಲ ಸರ್, ಯಾರೂ ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಒಂದು ರೂಮಲ್ಲಿ ಕೂಡಾಕಿದ್ದಾರೆ ಸರ್, ಅತ್ತೆ ಹೊರಗಡೆ ಹೋಗಿ ಪರ್ಮಿಷನ್ ಕೊಟ್ಟರೆ ಮಾತ್ರ ಹೊರಗಡೆ ಬರ್ತಾರೆ, ಇಲ್ಲ ಅಂದರೆ ರೂಮಲ್ಲೇ ಇರ್ತಾರೆ. ಆ ರೂಮ್ಗೆ ಕಿಟಕಿನೂ ಇಲ್ಲ, ಬೆಳಕು ಬೀಳಲ್ಲ ಸರ್, ಒಂದೊಂದು ದಿನ ಅವರಿಗೆ ಊಟನೂ ಕೊಡಲ್ಲ. ನಾನು ಊಟ ಕೊಡಕ್ಕೆ ಹೋದ್ರೆ ನನಗೆ ಹೊಡಿತಾರೆ ಸರ್, ಅವ್ರನ್ನ ನೋಡಿದ್ರೆ ನನಗೆ ಸಂಟ ಆಗುತ್ತೆ. ಆ ಮನೆಯಲ್ಲಿ ಒಂದು ನಾನು ವೈದೇಹಿ ಅಮ್ಮ ನಕ್ಕಿದಾಗಲಿ ಖುಷಿಯಾಗಿದ್ದಿದ್ದು ನಾನು ನೋಡೇ ಇಲ್ಲ ಸರ್. ನಾನು ದುರ್ಗಕ್ಕ ದುರ್ಗಕ್ಕ ನೀವಿಲ್ಲಿದ್ದೀರಾ? ಅದಕ್ಕೆ ಕರೀತಾ ಇದ್ದಾರೆ, ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ, ಸ್ವಲ್ಪ ಕೆಲಸ ಇದೆ ಬರಬೇಕಂತೆ. ಅವಳು ಬರೋಕ್ಕಾಗಲ್ಲ ಅಂತ ಹೇಳ್ಬೋದ್ರಿ ದೊಡ್ಡಪ್ಪ? ಅಡುಗೆ ಮನೇಲಿ ಅದಕ್ಕೆ ಒಬ್ಬರೇ ಇದ್ದಾರೆ. ನಾನು ಅವಳಿಗೊಂದು ಕೆಲಸ ಹೇಳಿದ್ದೀನಿ ಊರ್ವಿ, ಅವಳು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಹೋಗಿ ಚೆನ್ನಾಗೆ. ನಿನಗೆ ಹೇಳೋಕ್ಕಾಗಲ್ಲ ಅಂದರೆ ನಾನೇ ಹೋಗಿ ಹೇಳ್ತೀನಿ. ಬೇಡ ದೊಡ್ಡಪ್ಪ, ನಾನೇ ಹೋಗಿ ಹೇಳ್ತೀನಿ. ಹಾಲ ಹೋಗೋವರೆಗೂ ರೂಮಲ್ಲೇ ಇರು, ಅವನ ಕಣ್ಣಿಗೆ ಕಾಣಿಸ್ಕೋಬೇಡ. ಅವನು ಹೋದ್ಮೇಲೆ ನಾನು ಹೇಳಿ ಕಳಿಸ್ತೀನಿ, ಆಗ ಬಾ. ಸರಿ ಸರ್. ಬಾಲಣ್ಣ ಸಂಕೋಚ ಪಡ್ಕೋಬೇಡಿ, ನಿಮ್ದೇ ಮನೆ ಅನ್ಕೊಳ್ಳಿ. ಸರಿ ಸಿಸ್ಟರ್. ಇವನ ನೋಡ್ತಾ ಇದ್ರೆ ನನಗೆ ಸಂಕೋಚ ಇದೆ ಅಂತ ಏನು ಅನಿಸ್ತಿಲ್ಲ. ಕರೆಕ್ಟ್ ಆಂಟಿ. ನಮ್ಮ ಸಿಸ್ಟರ್ ಮನೆ ಅಂದಮೇಲೆ ಸಂಕೋಚ ಯಾಕೆ? ಯಾಕೆ ನಗ್ತಿದ್ಯಾ? ಸುಮ್ಮನೆ ಕೂತ್ಕೊಳಕ್ಕಾಗಲ್ವಾ? ಏಯ್, ನಾನು ನಿನಗಿಂತ ಚಿಕ್ಕೋಳು, ಆಂಟಿಗಿಂತಿದ್ದೆಲ್ಲ ಕರಿಬೇಡ. ಅಮ್ಮ, ನಿನ್ಗೆ ಎಷ್ಟಮ್ಮ ವಯಸ್ಸಿಗ? ಬಾಯ್ ಮುಚ್ಕೊಂಡು ತಿನ್ನೆ, ನನ್ನ ಮರೆಯದೆ ಕಳ್ಬೇಕು ಅಂತಲೇ ಹುಟ್ಟಿದ್ಯಾ ನೀನು? ಬಾಯ್ ಮೇಲೆ ಬರೆ ಹಾಕ್ಬಿಡ್ತೀನಿ. ದುರ್ಗಕ್ಕ, ಬೆಳಗಿಂದ ಕಾಣಿಸ್ಲೇ ಇಲ್ಲ, ಏನಾಯ್ತು? ಯಾಕೆ ದುರ್ಗಕ್ಕ, ಹುಷಾರಿಲ್ವಾ? ಹೊಟ್ಟೆ ನೋವ್ತದ್ಯಾ? ಮಾತ್ರೆ ಏನಾದ್ರೂ ತಗೊಂಡ್ರ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ? ಸರಿ, ಹಾಗಾದ್ರೆ ರೆಸ್ಟ್ ಮಾಡಿ,
ना आमेल बंद नोडकोंड होगतीने आयता ಯಾಕಕ್ಕೆ ಏನು ಯೋಚನೆ ಮಾಡ್ಕೊಂಡು ಬರ್ತಿದ್ದೀರಾ ಏನಿಲ್ಲ ಊರ್ವಿ ದುರ್ಗಕ್ಕನ ರೂಮಿಂದ ಬಂದೆ ಹುಷಾರಿಲ್ಲ ಅಂದ್ರು ಆದ್ರೆ ನೋಡಕ್ಕೆ ಅವರ ಕಾಣ್ತಿರಲಿಲ್ಲ ಬೇರೆ ಏನೋ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ ನನಗೂ ಹಾಗೆ ಅನ್ಸಿದೆ ಅದಕ್ಕೆ ಯಾವಾಗ ನೋಡಿದ್ರೂ ಎದ್ರುಕೊಂಡೇ ಇರ್ತಾರೆ ನಿಜ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಾನು ದುರ್ಗಕ್ಕನ ಕರೆನ ಅಂತ ಓದೆ ಅದಕ್ಕೆ ಆದ್ರೆ ದೊಡ್ಡಪ್ಪ ನನ್ನ ಬೈತ್ ಕಳಿಸ್ಬಿಟ್ರು ಬೈದ್ ಕಳ್ಸಿದ್ರ ಹೂ ಅದಕ್ಕೆ ಯಾಕಂತ ಗೊತ್ತಿಲ್ಲ ಎಲ್ಲ ಯಾಕೋ ವಿಚಿತ್ರವಾಗಿದೆಯಲ್ಲ ಊರ್ವಿ ನನಗೇನು ಅರ್ಥನೇ ಆಗ್ತಿಲ್ಲ ಏನಾಯ್ತು ಶವನ್ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಅತ್ತೇನೋ ಮಾತಾಡಬೇಕಂತ ಹೇಳಿ ಚಿಕ್ಕಮ್ಮ ಆ ಫೋಟೋ ತಗೊಳ್ಳೋದು ಹೇಗೆ ಅಂತ ಐಡಿಯಾ ಮಾಡಿದೀನಿ ನಾನು ಅದಾಗೋ ವಿಷಯ ಅಲ್ಲ ಚಿಕ್ಕಮ್ಮ ಅಲ್ಲ ನಾವ್ಯಾಕೆ ಇನ್ನು ಆ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ವಿ ಯಾಕೆ ಅಂದ್ರೆ ಕಣ್ಣ ಮುಂದೆ ಉತ್ತರನ ಇಟ್ಕೊಂಡು ಊರೆಲ್ಲ ಹುಡುಕದ ದಟ್ಟನ ಅಲ್ವಾ ಒಂದ್ಸಲಿ ಮೀನಾಕ್ಷಿ ಅತ್ತೆ ಮಾತು ಕೇಳುವಾಗಸ್ತ್ಯ ಸರಿ ಹೇಳಿ ಚಿಕ್ಕಮ್ಮ ಭಾವನತ್ರ ಇರೋ ಫೋಟೋನ ಕದಿಬೇಕು ಚಿಕ್ಕಮ್ಮ ಅವರ ಫೋಟೋ ಇಲ್ಲ ಅಂತ ಹೇಳ್ತಿದ್ದಾರೆ ನೀವು ಫೋಟೋ ಕದಿಬೇಕು ಅಂತ ಹೇಳ್ತಿದೀರಾ ಇಲ್ಲ ಅಗತ್ಯ ಮಾವನತ್ರ ಫೋಟೋ ಇದೆ ಲಾವಣ್ಯ ನಾನು ಸುಮಾರು ಸಲ ನೋಡಿದೆ ನನಗೆ ಏನು ಸಿಗಲಿಲ್ಲ ಅದು ಆಗ ಈಗ ಅವರತ್ರ ಫೋಟೋ ಇದೆ ಹಾಗ ಶೋರ್ ಆಗಿ ಹೇಳ್ತಿದೀರಾ ಅವರತ್ರ ಫೋಟೋ ಇರಲಿಲ್ಲ ಅಂದಿದ್ರೆ ನಿಮ್ಮ ಮೇಲೆ ಆಣೆ ಮಾಡಿರೋರು ಆಣೆ ಮಾಡಿಲ್ಲ ಅಂದ್ರೆ ಅವರತ್ರ ಫೋಟೋ ಇದೆ ಅಂತ ತಾನೇ ಅರ್ಥ ಸರಿ ಆಯ್ತು ಅವರ ಹತ್ರ ಇದೆ ಅಂತಾನೆ ಅನ್ಕೊಳ್ಳಣ ಈಗ ಚಿಕ್ಕಮ್ಮ ಕದಿಬೇಕು ಅಂತಿದ್ದಾರೆ ಯಾರು ಕದಿತಾರೆ ಏ ನನ್ನನ್ನ ಯಾಕೆ ಹಾಗೆ ನೋಡ್ತಿದ್ದೀರಾ ಫೋನ್ ವಿಷಯದಲ್ಲಿ ಆಲ್ರೆಡಿ ಬಯಸ್ಕೊಂಡಿದ್ದೀನಿ ನನ್ನ ಕೈಲಾಗಲ್ಲಪ್ಪ ನಾನ್ ಕದಿಯಕ್ಕೆಲ್ಲ ಆಗಲ್ಲಪ್ಪ ಗಂಡ ಅಂತೂ ಯಾವಾಗಲೂ ಕೆಕ್ಕರಿಸ್ಕೊಂಡು ನೋಡ್ತಿರ್ತಾರೆ ನನ್ನ ಮೇಲೆ ಡೌಟ್ ಬರುತ್ತೆ ಅವ್ರಿಗೆ ನನ್ನ ಕೈಲಿ ಆಗಲ್ಲ ಬೇರೆ ಯಾರನ್ನ ಕಳಿಸ್ಬೋದು ಇಂಚರ ಬೇಡ ಅವಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದು ನನಗೆ ಇಷ್ಟ ಇಲ್ಲ ಆಗಲ್ಲ ಅಗಸ್ತ್ಯ ಲಾವಣ್ಯ ಪ್ಲೀಸ್ ಈ ವಿಷಯದಲ್ಲಿ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಹಾಯ್ ಬ್ರದರ್ ಏನೋ ಫ್ಯಾಮಿಲಿ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ರೇನು ನಾನು ಬಂದು ಸುಮ್ಮನೆ ತೊಂದರೆ ಕೊಟ್ಟನೇ ನಾನು ನಿಮಗೆ ಹಾಗೆಲ್ಲ ಏನೂ ಇಲ್ಲ ಮಿಸ್ಟರ್ ಬಾಲ ನೋಡೋದಕ್ಕೆ ಇವನೇ ಕಳ್ಳನ್ ತರ ಇದ್ದಾನೆ ಈ ಕೆಲಸನ ಇವನ್ ಕೆಲೆ ಮಾಡಿಸ್ಬೋದಲ್ವಾ ಸಿಸ್ಟರ್ ಏನು ಅಂದ್ರಿ ಏನಿಲ್ಲ ಮಿಸ್ಟರ್ ಬಾಲ ಅದು ಚಿಕ್ಕಮ್ಮ ಬೇರೆ ವಿಷಯ ಮಾತಾಡ್ತಾ ಇದ್ದಾರೆ ಬ್ರದರ್ ಬಂದಾಗಿನಿಂದ ನೋಡ್ತಾ ಇದ್ದೀನಿ ಏನೋ ಪ್ರಾಬ್ಲಮ್ ಇದ್ದಂಗೆ ಅನಿಸುತ್ತೆ ನನ್ನ ಫ್ರೆಂಡ್ಸ್ ಅಂತೀರಾ ನಾನು ಎದುರಿಗೆ ಹೇಳ್ಬೋದಲ್ವಾ ವಿಷಯ ಇಷ್ಟೇ ಮಿಸ್ಟರ್ ಬಾಲ ಅಂದರೆ ನಿಮ್ಮ ತಾಯಿ ನೀವು ನೋಡೇ ಇಲ್ವಾ ಇಲ್ಲ ಅದಕ್ಕೆ ನಾವೆಲ್ಲರೂ ಇಷ್ಟು ಕಷ್ಟಪಡ್ತಿರೋದು ಆ್ಯಕ್ಚುಲಿ ನಾನು ಯಾವತ್ತೂ ನನ್ನ ತಾಯಿನ ನೋಡಿಲ್ಲ ಮಿಸ್ಟರ್ ಬಾಲ ಅದಕ್ಕೆ ಒಂದೊಂದು ಸಲ ಫೋಟೋ ತೋರಿಸಿ ಅಂತ ಕೇಳಿದ್ದೆ ಅವರು ತೋರಿಸಲ್ಲ ಅಂತ ಹೇಳಿಬಿಟ್ರು ಎಷ್ಟೋ ಮನೆಗಳಲ್ಲಿ ಅಪ್ಪ ಯಾರಂತ ಗೊತ್ತಿಲ್ಲ ಅಂತಾರೆ ಮಕ್ಕಳು
ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ. ಪಾಪ ತುಂಬಾ ಕಷ್ಟಪಡ್ತಿದಾನೆ ನಮ್ಮ ಅಗಸ್ತ್ಯ. ಯಾರಿಗಾದರೂ ಕಷ್ಟ ಆಗೇ ಆಗುತ್ತಲ್ವಾ? ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಇನ್ನು 15 ದಿನದಲ್ಲಿ ಅಗಸ್ತ್ಯ ಅವರ ತಾಯಿನ ಹುಡುಕ್ತೀನಿ. ಸಿಗ್ಲಿಲ್ಲ ಅಂದ್ರೆ ನೀ ಯಾವತ್ತೂ ಹುಡುಕಲ್ಲ ಅಂತ ಚಾಲೆಂಜ್ ಮಾಡಿದ. ಈ ವಿಷಯನ ಮುಂಚೆನೇ ಹೇಳಬೇಡ ಬ್ರದರ್. ಎಷ್ಟೊಂದು ನೋವು ಇಟ್ಕೊಂಡಿದ್ದೀರಾ ಮನಸಲ್ಲಿ. ನೆವರ್ ಮೈಂಡ್ ಮಿಸ್ಟರ್ ಬಾಲ, ಇದು ನನ್ನ ಪ್ರಾಬ್ಲಮ್. ನೀವು ಈ ಮನೆಯಲ್ಲಿ ಗೆಸ್ಟ್ ಆಗಿ ಬಂದಿದ್ದೀರಾ, ನಿಮಗೆಲ್ಲ ಈ ತೊಂದರೆ ಯಾಕೆ? ಏನ್ ಬ್ರದರ್, ಫ್ರೆಂಡ್ಸ್ ಅಂದ್ಮೇಲೆ ಇಷ್ಟೇನಾ? ನಾನು ನಿನ್ನು ಜೈಲಲ್ಲಿ ಊಟ ಹಂಚ್ಕೊಂಡು ತಿಂದಿದ್ದೀರಿ ಅಂದ್ಮೇಲೆ ಸಹಾಯ ಮಾಡದೇ ಇರ್ತೀನ? ಹೇಳು ಬ್ರದರ್, ಏನ್ ಮಾಡಬೇಕು ನೋಡು. ಕೆಲಸ ತುಂಬಾ ಈಜಿ. ಇವರ ಅಪ್ಪನ ರೂಮ್ ಅಲ್ಲಿ ಅಂದ್ರೆ ನಮ್ಮ ಭಾವನ ರೂಮ್ ಅಲ್ಲಿ ಇವರ ತಾಯಿ ಫೋಟೋ ಇದೆ ಅಂತ ನಮ್ಮೆಲ್ಲರ ನಂಬಿಕೆ. ನೀನ್ ಹೋಗಿ ಅದನ್ನ ಕದ್ದುಕೊಂಡು ಬರಬೇಕು ಅಷ್ಟೇ. ಮಿಸ್ಟರ್ ಬಾಲ, ನೀವು ಇದೆಲ್ಲ ಮಾಡಬೇಕಾಗಿಲ್ಲ. ಅಷ್ಟೇ ತಾನೇ, ಅದು ಯಾವ ಲೆಕ್ಕ ಮಾಡ್ತೀನಿ ಬಿಡು ಬ್ರದರ್. ಅಂದ್ರೆ ನಿಜವಾಗ್ಲೂ ನೀನು ಈ ಕೆಲಸ ಮಾಡ್ತೀಯ? ಓ, ಇದ್ರಲ್ಲೇನಿದೆ, ಮಾಡೋಣ. ಇಲ್ಲ ಇಲ್ಲ, ಬೇಡ ಮಿಸ್ಟರ್ ಬಾಲ, ನನ್ನಿಂದ ನಿಮ್ಗೆ ಸುಮ್ಮನೆ ತೊಂದರೆ. ಇದ್ರಲ್ಲಿ ತೊಂದರೆ ಏನು ಬಂತು ಬ್ರದರ್? ನೀನು ಕಷ್ಟದಲ್ಲಿದ್ಯಾ, ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಲ್ಲ, ನಾನು ಹೇಳ್ತಾ ಬ್ರದರ್, ಆವತ್ತು ದೇವಸ್ಥಾನದ ಹತ್ರ ನನ್ನ ಗಾಡಿ ಪಂಚರ್ ಆಯಿತು, ನೀನು ಬಿಟ್ಟು ಬಂದ್ಯಾ ಇಲ್ಲ ತಾನೆ? ಆ ಟೈಮಲ್ಲಿ ರೂಮಲ್ಲಿ ಯಾರೂ ಇರೋದಿಲ್ಲ, ಅದೇ ಸರಿಯಾದ ಟೈಮು ಕದಿಯೋದಕ್ಕೆ. ನಾನು ಈಗಲೇ ಓಡಣ ಅಂದ್ಕೊಂಡಿದ್ದೆ. ರಾತ್ರಿ ಆಗಲಿ, ಓಡ್ತೀನಿ, ಫೋಟೋ ತಂದುಕೊಟ್ಟು. ನಿನ್ನ ಕೇಳಿ ಕದಿಯೋಕ್ಕಾಗತ್ತೆ ಅಲ್ವಾ? ಮೇಡಮ್, ಈ ಬಾಲ ಮಾಡಿದ್ರೆ ಕೆಲಸನೇ ಇಲ್ಲ, ನೀವೇನು ಯೋಚನೆ ಮಾಡಬೇಡಿ. ಆ ರೂಮಲ್ಲಿ ಆ ಫೋಟೋನ ಎಲ್ಲೇ ಬಚ್ಚಿಟ್ಟಿರಲಿ, ತಂದು ಕೊಡ್ತೀನಿ. ಇಲ್ಲ ಸಂತೋಷ್, ಇನ್ನು ಇಲ್ಲೇ ಇದ್ದಾನೆ. ಇನ್ನೂ ಇದಾನ? ಅವನಿವತ್ತು ಹೋಗೋ ಹಾಗೆ ಕಾಣಿಸ್ತಾ ಇಲ್ಲ, ಇಲ್ಲೇ ಉಳ್ಕೊತಾನೆ ಅನ್ಸತ್ ಸಂತೋಷ್. ನಮ್ಮನ್ನು ಉಳ್ಕೊಳ್ತಾನ? ಯಾಕೆ ಗೊತ್ತಿಲ್ಲ. ಅಗಸ್ತ್ಯ ಇಂಚರನ್ ಹತ್ರ ಮಾತಾಡ್ತಾ ಬಾಲ ರಾತ್ರಿ ಊಟಕ್ಕಿರ್ತಾನೆ ಅಂದ. ರಾತ್ರಿ ಇಲ್ಲೇದ್ದು ಬೆಳಿಗ್ಗೆ ಹೋಗ್ತಾನೆ ಅನ್ಸುತ್ತೆ. ಹಂಗಾದ್ರೆ ನಾನು ಬೆಳಿಗ್ಗೆ ತನಕ ರೂಮಲ್ಲೇ ಇರಬೇಕು, ಹೊರಗಡೆ ಹೋಗೋಂಗೆ ಇಲ್ಲ. ನೀನು ಆರಾಮಾಗಿ ರೂಮಲ್ಲಿರು, ಊಟ ತಿಂಡಿ ಎಲ್ಲ ನಾನು ತಂದ್ಕೊಡ್ತೀನಿ. ಬೇಜಾರು ಮಾಡ್ಕೋಬೇಡ ಸಂತೋಷ್. ಇದೆಂತ ಜೀವನ ಅಕ್ಕ ನಂದು? ಹೇಳ್ಕೊಳಕ್ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಆಸ್ತಿ ಇದೆ, ಅಂತಸ್ತಿದೆ, ಪೊಲಿಟಿಕಲ್ ಪುಲ್ ಇದೆ, ಇನ್ಫ್ಲೂಯೆನ್ಸ್ ಇದೆ, ಪವರ್ಫುಲ್ ಅಂತ ಜನ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಯಾವನಿಗೋ ಹೆದರ್ಕೊಂಡು ರೂಮಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಕೆಲವು ಸಲ ಮಕ್ಕಳಿಗೋಸ್ಕರ ಮಾಡಬೇಕಾಗತ್ತೆ ಸಂತೋಷ ಇದೆಲ್ಲ. ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯಾ? ನಾನೇನು ಚಿಕ್ಕ ಹುಡುಗ ಅಂತ ತಿಳ್ಕೊಂಡಿದ್ಯಾ? ದುಡ್ಡು ಕೊಟ್ಬಿಟ್ಟು ಕಾರ್ ತಗೊಂಡೋಗು, ಇಡು ಫೋನು.
ಇವತ್ತು ತಗೊಂಡು ಹೋಗ್ತಾನಂತೆ, ಯಾವಾಗೋ ಕೊಡ್ತಾನಂತೆ. ಬ್ರದರ್ ಯಾವಾಗ ಬಂದ್ರಿ? ಏನಾಯ್ತು ಮಿಸ್ಟರ್ ಬಾಲ, ಕಾರ್ ಮಾರ್ತಾ ಇದ್ದೀರಾ? ಇಲ್ಲ ಬ್ರದರ್, ಅದು ಬೇರೆ ಡೀಲು. ನಾನು ಯಾಕೆ ಕಾರ್ ಮಾರಲಿ? ನಿಜ ಹೇಳ್ತಾ ಇದ್ದೀರಲ್ಲ. ಅಯ್ಯೋ ಸುಳ್ಳು ಹೇಳಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ ಬ್ರದರ್. ಅದಿರ್ಲಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಬೇಕಾಗಿದ್ದ ಫೋಟೋ ರಾತ್ರಿ ತಂದು ಕೊಟ್ಬಿಡ್ತೀನಿ. ಟೆನ್ಷನ್ ಏನು ಮಾಡ್ಕೊಂಡ್ಬೇಡಿ. ನಿಮ್ಮನ್ನ ಸುಮ್ಮನೆ ಕಷ್ಟದಲ್ಲಿ ಸಿಕ್ಕಾಕ್ಸ್ತಿದ್ದೀನಿ ನಾನು. ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ ನನ್ಗೆ ಸಿಟ್ಟು ಬರುತ್ತೆ ಅಷ್ಟೇ ಬ್ರದರ್. ಥ್ಯಾಂಕ್ ಯು. ಏನು ಆರ್ಡರ್ ಪ್ಲಾನ್ ಮಾಡ್ತಿದ್ಯಾ? ಹೇಳಿದ ಕೆಲಸ ಮಾಡ್ಕೊಡ್ತೀಯೋ ಇಲ್ವೋ? ಅಯ್ಯೋ ಯೋಚನೆ ಮಾಡಬೇಡಿ ಸಿಸ್ಟರ್, ಈ ಬಾಲ ಒಂದ್ಸತಿ ಹೇಳಿದ್ರೆ ಸಾಕು, ಕೆಲಸ ಮುಗಿಸ್ಬಿಟ್ಟು ಹೋಗ್ತಾನೆ. ಸರಿ ಮಿಸ್ಟರ್ ಬಾಲ, ನನಗೆ ಸ್ವಲ್ಪ ಕೆಲಸ ಇದೆ, ನೀವು ರಿಲ್ಯಾಕ್ಸ್ ಮಾಡಿ. ಶ್ರವಣ್ ಪ್ಲೀಸ್ ಟೇಕ್. ಬಾಲವ್ರೆ ಬನ್ನಿ, ಗೆಸ್ಟ್ ಹೌಸ್ ತೋರ್ತೀನಿ. ಶ್ರವಣ್ ನೀನ್ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಮೂರ್ ಹೊತ್ತು ಬಿಟ್ಟು ತಿನ್ಕೊಂಡಿದ್ದಾಳಲ್ಲ ಆ ದುರ್ಗಾ, ಅವಳು ಕರ್ಕೊಂಡು ಹೋಗ್ತಾಳ ಬಿಡು. ದುರ್ಗಾನ? ದುರ್ಗಾ ಅಂದ್ರೆ ಯಾರು? ಅಯ್ಯೋ ಇದಾಳ ನಮ್ಮ ಮನೇಲಿ ಒಬ್ಳು, ಊಟಕ್ಕೆ ದಂಡ ಭೂಮಿಗೆ ಬಾರ ಅನ್ನೋ ಹಾಗೆ. ಅವ್ರು ಎಲ್ಲಿ? ಅವರು ಎಷ್ಟು ದಿನದಿಂದ ಬಂದಿದ್ದಾರೆ ಇಲ್ಲಿ? ಸ್ವಲ್ಪ ದಿವಸದಿಂದ ಬಂದರು ಬಾಲ ಅವರೇ, ಯಾವ ಊರು ಏನು ನಮಗೆ ಗೊತ್ತಿಲ್ಲ. ನಾನೊಂದ್ಸಲ ಮಾತಾಡ್ಸಲಾ ಅವ್ರನ್ನ. ಏನು ಯೂಸ್ ಇಲ್ಲ, ಮಾತು ಬರಲ್ಲ ಅವಳಿಗೆ, ಬರೀ ಕೈ ಸನ್ನೆ ಬಾಯ್ಸನ್ನೆ ಅಷ್ಟೇ.